इन ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ಮತ್ತು ದೇವಾನಂದ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರ್ಗಿ ಹಾಗೂ ಸಹ ಪ್ರಾಯೋಜಕರು ಜಿಕಲ್ ಕಾರ್ಟೂನ್ ಅನಿಮೇಷನ್ ಸ್ಟುಡಿಯೋ ಮತ್ತು ಅಕಾಡೆಮಿ ಎಸ್ಬಿ ಟೆಂಪಲ್ ರೋಡ್ ಕಲಬುರ್ಗಿ ರಾಂಬೋ ಸರ್ಕಸ್ ಈಗ ನಿಮ್ಮ ಕಲಬುರ್ಗಿ ನಗರದಲ್ಲಿ ದಿನಾಂಕ 22 ಜೂನ್ 2023 ರಿಂದ ಪ್ರಾರಂಭ ಪ್ರತಿದಿನ ಮಧ್ಯಾಹ್ನ 1 ಗಂಟೆ ಸಾಯಂಕಾಲ 4 ಗಂಟೆ ಹಾಗೂ 7 ಗಂಟೆಗೆ ಪ್ರದರ್ಶನಗಳು ನಡೆಯಲಿವೆ ವಿಳಾಸ ಶರಣ ಬಸವೇಶ್ವರ ದೇವಸ್ಥಾನದ ಎದುರುಗಡೆ ಜಾತ್ರಾ ಮೈದಾನ ಕಲಬುರ್ಗಿ ರಾಂಬೋ ಸರ್ಕಸ್ ವೀಕ್ಷಿಸುವ ಇಚ್ಛೆಯುಳ್ಳವರು ಆನ್ಲೈನ್ ನಲ್ಲೂ ಕೂಡ ಟಿಕೆಟ್ ಬುಕ್ ಮಾಡಬಹುದು ವೆಬ್ಸೈಟ್ ವಿಳಾಸ www.rambocircus.in ದೇವಾನಂದ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಂ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ಸ್ ದೇವಾನಂದ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸಾರೀಸ್ ಪ್ಯೂರ್ ಧರ್ಮಾವರಂ ಸೀರೆಗಳು ಪ್ಯೂರ್ ಬನಾರಸ್ ಸೀರೆಗಳು ಪ್ಯೂರ್ ಉಪಡಾ ಸಿಲ್ಕ್ ಪ್ಯೂರ್ ಎಳಕಲ್ ಸೀರೆಗಳು ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್ ಪ್ಯೂರ್ ಪೈಠಣಿ ಸೀರೆಗಳು ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಲಬುರ್ಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸಾರಿ ಸೆಂಟರ್ ದೇವಾನಂದ ಸಾರಿ ಸೆಂಟರ್ ಭೇಟಿ ಕೊಡಿ ದೇವಾನಂದ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸೂಪರ್ ಮಾರ್ಕೆಟ್ ಕಲಬುರ್ಗಿ ವಿದ್ಯಾರ್ಥಿಗಳೇ ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ ನಿಮ್ಮಲ್ಲಿ ಕಲಿತು ಸಾಧಿಸಿದ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಜಿಂಗಲ್ ಕಾರ್ಟೂನ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್ 3D ಅನಿಮೇಷನ್ 3D ವಿಜುವಲೈಸೇಷನ್ ವಿಎಫ್ಎಕ್ಸ್ ಗೇಮಿಂಗ್ ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್ 3D ಲ್ಯಾಬ್ ಕ್ಲಾಸ್ ರೂಮ್ ಕಾನ್ಫರೆನ್ಸ್ ಹಾಲ್ ಪವರ್ ಬ್ಯಾಕಪ್ ಫೆಸಿಲಿಟಿ ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿದ್ದಾರೆ ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ ವಿಳಾಸ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ ಸಿಂಧಗಿ ಅಂಬಾಭವಾನಿ ಮಂದಿರ ಶರಣ ಬಸವೇಶ್ವರ ಮಂದಿರ ರಸ್ತೆ ಜನತಾ ಲೇಔಟ್ ಕಲಬುರ್ಗಿ ಫೋನ್ ನಂಬರ್ 9882 96 72 5 2 9 6 2 0 0 3 4 3 8 ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ ಮೊದಲಿಗೆ ಹೆಡ್ಲೈನ್ಸ್ ಬಿಲ್ಗುಂದಿ ಭಾರತದ ಹೊಂಡಾ ಸಹಯೋಗದಲ್ಲಿ 100cc ಬೈಕ್ ಅನಾವರಣ ಇಸ್ಕಾನ್ ಭಕ್ತಿ ಕೇಂದ್ರದ ವತಿಯಿಂದ ಅದ್ಧೂರಿಯಾಗಿ ಜಗನ್ನಾಥ ರಥಯಾತ್ರೆ ವಿದ್ಯುತ್ ದರ ಏರಿಕೆ ಖಂಡಿಸಿ ವಾಣಿಜ್ಯೋದ್ಯಮ ಸಂಸ್ಥೆಗಳು ನೀಡಿದ ಬಂದ್ಗೆ ಕಲಬುರ್ಗಿಯಲ್ಲಿ ಉತ್ತಮ ಪ್ರತಿಕ್ರಿಯೆ ಈಗ ವಾರ್ತೆಗಳ ವಿವರ ಬಿಲ್ಗುಂದಿ ಹೊಂಡಾ ಹಾಗೂ ಭಾರತ ಹೊಂಡಾ ಸಹಯೋಗದಲ್ಲಿ 100cc ಹೊಂಡಾ ಶೈನ್ ದ್ವಿಚಕ್ರ ವಾಹನವನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಯಿತು ಬಿಲ್ಗುಂದಿ ಹೊಂಡಾ ಹಾಗೂ ಭಾರತ ಹೊಂಡಾ ಸಹಯೋಗದಲ್ಲಿ ಕಲಬುರ್ಗಿ ನಗರದ ಯಲ್ಲಮ್ಮ ಮಂದಿರದಲ್ಲಿ ಆಯೋಜಿಸಿದ ನೂತನ ಬೈಕ್ ಬಿಡುಗಡೆ ಸಮಾರಂಭಕ್ಕೆ ಬಿಲ್ಗುಂದಿ ಹೊಂಡಾ ಶೋರೂಂ ಮಾಲೀಕ ಸಂತೋಷ್ ಬಿಲ್ಗುಂದಿ ಅವರು ಹೊಂಡಾ ಕಂಪನಿಯ ಲಾಂಛನವನ್ನು ಬಿಡುಗಡೆಗೊಳಿಸುವ ಮೂಲಕ 100cc ಹೊಂಡಾ ಶೈನ್ ಬೈಕ್ ಅನಾವರಣಗೊಳಿಸಿದರು ಇನ್ನು ಇದೇ ಸಮಾರಂಭದಲ್ಲಿ ಗಾಯನ ಸ್ಪರ್ಧೆ ಹಾಗೂ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ನಂತರ ಬೈಕ್ ಅನಾವರಣದ ಬಳಿಕ ಬಿಲ್ಗುಂದಿ ಹೊಂಡಾ ಶೋರೂಂ ಮಾಲೀಕ ಸಂತೋಷ್ ಬಿಲ್ಗುಂದಿ ಮಾತನಾಡಿದರು ಸಾಯಿ ಪ್ರಕಾಶ್ ಅವರೇ ಮತ್ತೆ ಇನ್ನೊಬ್ಬರು ನಮ್ಮ ಗೆಳೆಯರಾದ ಅಲ್ಲಮ್ಮ ಹೋಗಬೇಕಾಗಿತ್ತು ಸ್ವಲ್ಪ ಮೈಂಡ್ ಬಗ್ಗೆಲ್ಲ ಅವ್ರ ಸುಪುತ್ರ ಅಜಿತ್ ಅವರು ಬಂದಿದ್ದಾರೆ
महा
ಈ ಸಂದರ್ಭದಲ್ಲಿ ಹರ್ಷವರ್ಧನ್ ತೋಷ್ನಿವಾಲ್, ಶೋರೂಮ್ ಏರಿಯಾ ಇನ್ಚಾರ್ಜ್ ಶಾಯಿರಾಮ್, ಶೋರೂಮ್ ವ್ಯವಸ್ಥಾಪಕ ನಿರ್ದೇಶಕ ಸಚಿನ್ ಕುಮಾರ್, ಸಾಸನ್ಗೇರಾ ಅಶೋಕ್, ನಾಗೇಂದ್ರ ಮಾಕಾ, ನಾಗೇಶ್ ರಾಕೇಶ್ ಹಾಗೂ ಶೋರೂಮ್ ಸಿಬ್ಬಂದಿಗಳು ಸೇರಿದಂತೆ ಮಕ್ಕಳು ಮಹಿಳೆಯರು ಬೈಕ್ ಅನಾವರಣ ಕಾರ್ಯಕ್ರಮದಲ್ಲಿ ತೊಡಗಿದ್ದರು. ಇಸ್ಕಾನ್ ಭಕ್ತಿ ಕೇಂದ್ರದ ವತಿಯಿಂದ ಭಕ್ತರನ್ನು ಶ್ರೀ ಜಗನ್ನಾಥ ರಥಯಾತ್ರೆಗೆ ಆಹ್ವಾನಿಸಲಾಯಿತು. ಇಸ್ಕಾನ್ ಭಕ್ತಿ ಕೇಂದ್ರದ ವತಿಯಿಂದ ಏರ್ಪಡಿಸಿದ್ದ ಶ್ರೀ ಜಗನ್ನಾಥ ರಥಯಾತ್ರೆಯು ನಗರದ ನಗರೇಶ್ವರ ಶಾಲೆಯಿಂದ ರಥದಲ್ಲಿ ಶ್ರೀಕೃಷ್ಣನ ಫೋಟೋ ಇಟ್ಟುಕೊಂಡು ಪಲ್ಲಕ್ಕಿ ಡೊಳ್ಳು ಕುಣಿತ ಸಕಲ ವಾದ್ಯಗಳೊಂದಿಗೆ ರಥಯಾತ್ರೆಯು ಕಿರಣ ಬಜಾರ್ ಸೂಪರ್ ಮಾರ್ಕೆಟ್ ಮಾರ್ಗವಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿರುವ ಕನ್ನಡ ಭವನಕ್ಕೆ ತೆರಳಿತು. ನಂತರ ಕನ್ನಡ ಭವನದಲ್ಲಿ ಜಗನ್ನಾಥ ರಥಯಾತ್ರೆಗೆ ಭಕ್ತರನ್ನು ಆಹ್ವಾನಿಸಿದರು. ಬಳಿಕ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ನಂತರ ಈ ಕುರಿತು ಇಸ್ಕಾನ್ ಭಕ್ತಿ ಕೇಂದ್ರದ ಮುಖ್ಯಸ್ಥ ಹಾಗೂ ಮಾಜಿ ಕ್ರೆಡಲ್ ಅಧ್ಯಕ್ಷ ಚಂದು ಪಾಟೀಲ್ ಮಾತನಾಡಿದರು. ಸಂಕ್ಷಿಪ್ತವಾಗಿ ಈ ಜಗನ್ನಾಥ ನಾವು ದಕ್ಷಿಣ ಭಾರತದಲ್ಲಿ ಮುಖ್ಯವಾಗಿ ರಾಧಾಕೃಷ್ಣ ದೇವಸ್ಥಾನವನ್ನು ನೋಡ್ತೀವಿ. ಕೃಷ್ಣನನ್ನು ನಮಗೆಲ್ಲರಿಗೂ ಗೊತ್ತು ತ್ರಿಭಂಗಿ ರೂಪದಲ್ಲಿ, ಆದ್ರೆ ಈ ಜಗನ್ನಾಥನ ರೂಪವನ್ನು ನೋಡುವುದು ತುಂಬಾ ಕಮ್ಮಿ. ಹಾಗಾಗಿ ಕೆಲವೊಂದ್ಸಲ ಈ ಜಗನ್ನಾಥನ ನೋಡ್ತಿದ್ದಾಗ ಯಾರಿಗೂ ಅಂತ ಅನ್ಸತ್ತೆ, ಅದು ಯಾಕೆ ಅವನು ಈ ರೂಪವನ್ನು ತಗೊಂಡ, ಮತ್ತೆ ಈ ಜಗನ್ನಾಥ ರಥ ಯಾತ್ರೆಯ ಪ್ರಾಮುಖ್ಯತೆ ಏನು ಅನ್ನೋದನ್ನ ತುಂಬಾ ಸಂಕ್ಷಿಪ್ತವಾಗಿ ನೋಡೋಣ. ಯಾವಾಗ ಕೃಷ್ಣ ಮತ್ತೆ ಬಲರಾಮ ಎಲ್ಲರೂ ದ್ವಾರಕೆಯಲ್ಲಿದ್ರೋ, ಒಂದು ದಿನ ಕೃಷ್ಣನ ಎಲ್ಲ ಪತ್ನಿಯರು ಬಂದು ರೋಹಿಣಿ ಹತ್ರ ಕೇಳ್ತಾರೆ, ನಾವೆಲ್ಲರೂ ಕೃಷ್ಣನ ಸೇವೆ ಮಾಡ್ತಾ ಇದ್ದೀವಿ, ಆದ್ರೂ ಕೂಡ ಕೃಷ್ಣ ರಾತ್ರಿ ಮಲಕೊಂಡಾಗ ಅವನು ನಮ್ಮ ಹೆಸರು ಕರೆಯೋದೇ ಇಲ್ಲ, ಅವನು ಶ್ರೀರಾಮ ಸುಧಾಮ ರಾಧೆ ಬೇರೆ ಬೇರೆ ಹೆಸರೆಲ್ಲ ಕರೀತಾ ಇರ್ತಾನೆ. ಹಾಗಾಗಿ ನಾವು ಅವನು ಏನಕ್ಕೆ ಯಾ ಅವ್ರನ್ನೆಲ್ಲ ಜ್ಞಾಪಿಸ್ಕೋತಾನೆ ಅದು ತಿಳ್ಕೊಳ್ಳೋ ಆಸಕ್ತಿ ಅಂತ ಕೇಳ್ತಾರೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ನಾನು ಬೃಂದಾವನದ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ಕೃಷ್ಣ ತನ್ನ ಮೈ ಮರೆತು ಮತ್ತೆ ಬೃಂದಾವನ ಜ್ಞಾಪಿಸ್ಕೊಂಡು ಮತ್ತೆ ಬೃಂದಾವನಕ್ಕೆ ಹೋಗ್ಬಿಡ್ತಾನೆ. ಹಾಗಾಗಿ ನಾನು ಅದನ್ನ ಹೇಳಿದ್ರೆ ಯಾರಾದರೂ ಅವರು ಕೇಳಿದಾಗಿ ಕಾಯ್ಬೇಕಾಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಕೃಷ್ಣ ಮತ್ತೆ ಬಲರಾಮ ಹೊರಗಡೆ ಹೋಗಿದ್ದಾಗ ಸುಭದ್ರನ ಬಾಗಿಲಲ್ಲಿ ಕಾಯಲಿಕ್ಕೆ ಇಟ್ಟು ಒಳಗಡೆ ರೋಹಿಣಿ ಬೇರೆ ಎಲ್ಲರಿಗೂ ಕೃಷ್ಣನ ಬಾಲ್ಯ ವೃಂದಾವನದ ಲೀಲೆ ಬಗ್ಗೆ ಹೇಳಲಿಕ್ಕೆ ಶುರು ಮಾಡ್ತಾಳೆ. ಇದನ್ನು ಕೇಳ್ತಾ ಕೇಳ್ತಾ ಸುಭದ್ರ ಮೈ ಮರೆತು ಬಿಡ್ತಾಳೆ. ಅವಳು ಕಿವಿಗೆ ಬಾಗಿಲಿಗೆ ಕಿವಿ ಕೊಟ್ಟು ಕೇಳ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಕೃಷ್ಣ ಮತ್ತೆ ಬಲರಾಮರು ಅಲ್ಲಿ ಬರ್ತಾರೆ. ಸುಭದ್ರ ಯಾಕೆ ಇಷ್ಟು ಮೈ ಮರೆತು ಎಲ್ಲ ಕೇಳ್ತಾ ಇದ್ದಾಳೆ ಅಂತ ಅವರು ಕಿವಿ ಕೊಟ್ಟು ಕೇಳ್ತಾರೆ. ಅವಾಗ ಅವರ ಬಾಲ್ಯ ವೃಂದಾವನದ ಲೀಲೆಯನ್ನು ಕೇಳಿ ವೃಂದಾವನದಲ್ಲಿ ಅವರು ಮರೆತು ಮೈ ಮರೆತು ಬಿಡ್ತಾರೆ. ನಾನು ಒಂದು ಕೃಷ್ಣನ್ ಭಕ್ತ, ಇಸ್ಕಾನ್ ಪಟ್ಟ ಭಕ್ತ ಅಂತ ಹೇಳಿ ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಇವತ್ತು ತರಿಸಿ ಈ ಒಂದು ಕಾರ್ಯಕ್ರಮದ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿದ್ದೀನಿ. ವೇದಿಕೆ ಕೊಡ್ತಾರೆ ಎಲ್ಲರಿಗೂ ಮತ್ತೆ ಮಾತ್ರ ಧನ್ಯವಾದಗಳು ಹೇಳಿ ಬಯಸ್ತೀನಿ ನಾವು ಎಲ್ಲರಿಗೆ. ವೇದಿಕೆ ಇದ್ದರು ಶ್ರೀ ಉದಯಾನಂದ ದಾಸ ಹರಿಪ್ರಭುಜಿಯವರು ನಮಸ್ಕರಿಸ್ತಾರೆ, ಶ್ರೀ ಸುವರ್ಣ ಗೌರಿ ಹರಿಪ್ರಭುಜಿಯವರಿಗೆ, ಶ್ರೀ ಸ್ವಯಂ ಪ್ರಕಾಶ್ ಪ್ರಭುಜಿಯವರಿಗೆ, ನಮ್ಮ ದಾದಾಜಿಯಾದ ಕಪಾಡಿಯ ದಾದಾಜಿಯವರು, ರಮೇಶ್ ಅಣ್ಣವರು, ಈ ವೇದಿಕೆ ಕುಂಟರು ನಮ್ಮ ಲಕ್ಷ್ಮೀವಾಸ್ ಕಪಾಡಿಯಾಜಿ, ನಮ್ಮ ತಾತ ಮತ್ತು ಅವ್ರ ತಾತ ಅವರು ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳಕ್ ಬಯಸ್ತೀನಿ. ಅವ್ರ ಮೊಮ್ಮಗ ನವನಿ ಕಪಾಡಿಯ ಮತ್ತು ನಾ ಚಂದು ಪಾಟೀಲ್, ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್. ಅವ್ರ ಮರಿ ಮೊಮ್ಮಗ ಶ್ಲೋಕ್ ಪಾಟೀಲ, ನಮ್ಮಗ ಶಿವ ಪಾಟೀಲ್ ಅಂತಂತಂದ್ರೆ ಅವನು ಇಬ್ರು ಫ್ರೆಂಡ್ಸ್ ಅವ್ರ ಅಂತಂದಂತೆ ವಿವೇಕ ಅಂತ ಹೇಳ್ತೀನಿ. ನಮ್ಮದು ಈ ಮನೆ ಒಂದು ಪ್ರೀತಿ ವಿಶ್ವಾಸ ಒಂದು 75 ವರ್ಷಗಳ ಅಂತ ಹೇಳಕ್ ಬಯಸ್ತೀನಿ. ಇದು ಒಂದು ರಥಯಾತ್ರೆ ಏನ್ ಮಾಡ್ತಾ ಇದ್ದಾರೆ, ಇಷ್ಟೆಲ್ಲ ಚೆನ್ನಾಗಿ ನೋಡಿ ಎಲ್ಲ ಬೇರೆ ಬೇರೆ ಊರಿಗೆ ಬಂದಾರ, ತಮ್ಮೆಲ್ಲರಿಗ ಕಲ್ಬುರ್ಗಿಗ ಸ್ವಾಗತ ಕೋರ್ತೀನಿ. ಮತ್ತೆ ತುಂಬಾ ಖುಷಿ ಆಗ್ತಾ ಇದೆ, ನಿಮ್ ಎಲ್ಲ ಕಲ್ಚರ್ ಫೇಸ್ ಡ್ರೆಸ್ ನಿಮ್ ಟ್ರೆಡಿಷನ್ ಎಲ್ಲ ನೋಡಿ ತುಂಬಾ ತೃಪ್ತಿ ಖುಷಿ ಆಗ್ತಾ ಇದೆ, ಇವರೆಲ್ಲ ಮಿಸ್ ಆಗಿದೆ ಅಂತ ಹೇಳಕ್ ಬಯಸ್ತೀನಿ ತಮ್ಮೆಲ್ಲರಿಗೆ. ಅದಕ್ಕೆ ಇಸ್ಕಾನ್ ಟೆಂಪಲ್ ಅವರಿಗೆ ಒಂದು ವಿನಂತಿ ಮಾಡ್ತೀನಿ. ನಾನು ನೋಡ್ತಾ ಇದ್ದೀನಿ ಹುಬ್ಳಿನಾಗಿದೆ, ಬೆಳಗಾಂನಾಗಿದೆ, ನಿಮ್ದೊಂದು ದೊಡ್ಡದೊಂದು ಸೆಂಟರ್ ಕಲ್ಬುರ್ಗಿನೇ ಆಗ್ಬೇಕು. ಯಾಕಂತಂದ್ರೆ ನಾರ್ತ್ ಕರ್ನಾಟಕ ಏನದ ಅಂತಂದ್ರೆ ಇಟ್ ಇಸ್ ದಿ ನೋಸ್ ಆಫ್ ಕರ್ನಾಟಕ. ಇಲ್ಲಿ ಸತ್ಯಾರು ಅಲ್ಲಿಂದ ಹೆಚ್ಚಿಗೆ ನಿಮ್ಗೆ ಸಿಗ್ತಾರೆ ಅಂತ ಹೇಳಿ ಇಲ್ಲಿ ಅವಕಾಶನೂ ಅದ. ಮತ್ತ ನಾವೆಲ್ಲರೂ ಅದಕ್ಕೆ ಮುಂದಿನ ಬರ ತಿಂಗಳ ಸೆಂಟರ್ಸ್ ಅದಕ್ಕೆ ತಮ್ಮೆಲ್ಲರಿಗ ನಮ್ ಕಡೆದು ಎಲ್ಲರ ಕಡೆದು ಒಂದ್ ಧ್ವನಿಯಾಗಿ ವಿನಂತಿ ಮಾಡ್ತೀನಿ. ಮುಂದಿನ ಬರ ತಿಂಗಳಾಗ ತಾವೆಲ್ಲ ಇದು ಇಲ್ಲೊಂದು ಫೌಂಡೇಶನ್ ತಾವು ತರಬೇಕು. ಈ ರಥಯಾತ್ರೆ ಇದು ಫಸ್ಟ್ ಟೈಮ್ ಇಟ್ಟಿರ್ಬೇಕು,
ಸೆಕೆಂಡ್ ಟೈಮ್ ಟು ನೆಕ್ಸ್ಟ್ ಟೈಮ್ ಗುಲ್ಬರ್ಗನ ಹೋಗೋತಕ್ಕ ನಾನು ನಿಮ್ಗೆ ಹೇಳಕ್ ಕಳಿಸ್ತೀನಿ. ಸಾವಿರ ಸಾವಿರ ಸಂಖ್ಯೆನ ಜನ ಬರ್ತಾರಂತಂದ್ರೆ ನನಗೆ ಆಶ್ವಾಸನೆ ಕೊಟ್ಟು ನನಗೆ ಇಲ್ಲಿ ಅವಕಾಶ ಮಾತ್ರ ಅವಕಾಶ ಕೊಟ್ಟಿಸಲ ತುಂಬಾ ಧನ್ಯವಾದ. ಜಯ ಹಿಂದ್ ಕರ್ನಾಟಕ. ಈ ಸಂದರ್ಭದಲ್ಲಿ ಕಲಬುರಗಿಯ ಇಸ್ಕಾನ್ ಕೇಂದ್ರದ ಪದಾಧಿಕಾರಿಗಳು, ಜಗನ್ನಾಥ ರಥಯಾತ್ರೆಯ ಭಕ್ತರು ಹಾಗೂ ಹಲವಾರು ಸಾರ್ವಜನಿಕರು ಪಾಲ್ಗೊಂಡಿದ್ದರು. ವಿದ್ಯುತ್ ದರ ಏರಿಕೆ ವಿರೋಧಿಸಿ ಎಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಕಲ್ಯಾಣ ಮುಖ್ಯ ಕೈಗಾರಿಕಾ ಸಂಸ್ಥೆ ನೀಡಿದ ಕಲಬುರಗಿ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕಲಬುರಗಿ ನಗರದ ಗಂಜ್ ಪ್ರದೇಶದಲ್ಲಿರುವ ಸಣ್ಣ ಕೈಗಾರಿಕೆ ಘಟಕಗಳು, ಸೂಪರ್ ಮಾರ್ಕೆಟ್, ಕಿರಣಾ ಬಜಾರ್, ಬಟ್ಟೆ ಬಜಾರ್, ಬಾಂಡೆ ಬಜಾರ್ ಸೇರಿದಂತೆ ಅನೇಕ ಕಡೆಗಳಲ್ಲಿ ಅಂಗಡಿ ಮುಗ್ಗಟ್ಟುಗಳು ಬಾಗಿಲು ಬಂದ್ ಮಾಡಿ ವ್ಯಾಪಾರ ವಹಿವಾಟು ಸ್ಥಗಿತಗೊಳಿಸಲಾಗಿತ್ತು. ಸದಾ ಜನಜಂಗುಳಿಯಿಂದ ಗಿಜುಗೂಡುತ್ತಿದ್ದ ಮಾರುಕಟ್ಟೆ ಇಂದು ಗ್ರಾಹಕರಿಲ್ಲದೆ ಬಿಕ್ಕೊ ಎನ್ನುತ್ತಿತ್ತು. ಇನ್ನು ಈ ಬಂದ್ಗೆ ದಾಲ್ಮಿಲ್ ಅಸೋಸಿಯೇಷನ್, ಸರಾಫ್ ಬಜಾರ್ ಅಸೋಸಿಯೇಷನ್ ಸೇರಿದಂತೆ ಹಲವಾರು ವಾಣಿಜ್ಯ ಸಂಸ್ಥೆಗಳು ಈ ಬಂದ್ಗೆ ಬೆಂಬಲ ನೀಡಿದ್ದವು. ನಗರದ ಚೌಕ್ ಠಾಣೆ ವೃತ್ತದಿಂದ ವ್ಯಾಪಾರಿಗಳು, ಉದ್ಯಮಿಗಳು, ಸಾರ್ವಜನಿಕರು ಸೇರಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಮತ್ತು ಜೆಸ್ಕಾಂ ಕಚೇರಿಗೆ ತೆರಳಿ ಮನವಿ ಪತ್ರಗಳನ್ನು ಸಲ್ಲಿಸಿ ವಿದ್ಯುತ್ ದರ ಏರಿಕೆಯಿಂದ ಸಾರ್ವಜನಿಕರ ಬದುಕು ಸಂಕಷ್ಟಕ್ಕೆ ಸಿಲುಕಿದೆ. ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ. ಸಣ್ಣ ಕೈಗಾರಿಕೆಗಳು ಮುಚ್ಚುವ ಹಂತ ತಲುಪಿವೆ. ಆದ್ದರಿಂದ ವಿದ್ಯುತ್ ದರ ಏರಿಕೆ ಮತ್ತು ಎಫ್ಪಿಪಿಸಿಎ ದರ ವಾಪಸ್ಸು ಪಡೆಯುವಂತೆ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ನಂತರ ಕೆಕೆಸಿಸಿಐ ಅಧ್ಯಕ್ಷ ಶಶಿಕಾಂತ್ ಪಾಟೀಲ್, ಉದ್ಯಮಿಗಳಾದ ರಾಘವೇಂದ್ರ ಮೈಲಾಪುರ್ ಮಾತನಾಡಿದರು. ಇವತ್ತಿನ ದಿನ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಏನು ಇದು ಬಂದ್ ರ್ಯಾಲಿ ಇಲ್ಲಿವರೆಗೆ ಚೌಕ್ ಸರ್ಕಲ್ನಿಂದ ಡಿ ಸಿ ಆಫೀಸ್ವರೆಗೆ ತಲುಪಲಾಗಿದೆ. ಈಗ ಬಂದ್ ಕರೆ ಕಾರಣವೇನೆಂದರೆ ಏನು ಕೆ ಇ ಆರ್ ಸಿ ಪವರ್ ಟ್ಯಾರಿಫ್ ಹೈಕ್ ಮಾಡಿದೆ, ಇದನ್ನು ನಾವು ಖಂಡಿಸಿ ನಮ್ಮ ಜಿಲ್ಲೆಯ ಎಲ್ಲ ಅಫಿಲೇಟೆಡ್ ಅಸೋಸಿಯೇಷನ್ ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಸುಮಾರು 20-25 ಅಸೋಸಿಯೇಷನ್ ಕೂಡ ಈ ರ್ಯಾಲಿಯಲ್ಲಿ ಪಾಲ್ಗೊಂಡು ಒಂದು ಪ್ರೊಟೆಸ್ಟ್ ರ್ಯಾಲಿಯಲ್ಲಿ ಪಾಲ್ಗೊಂಡು ಈ ಒಂದು ನಡವಳಿಕೆಗೆ ಖಂಡನೆ ಅಂತ ಬಯಸಿದ್ದಾರೆ. ಇದೇ ಅಲ್ಲದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 20-25 ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್ ಕೂಡ ಇವತ್ತು ಒಂದೇ ದಿನ ರಾಜ್ಯಾದ್ಯಂತ ಮುಷ್ಕರವನ್ನು ಕೈಗೊಂಡಿದ್ದೇವೆ. ಕರ್ನಾಟಕದಲ್ಲಿ ಈ ಒಂದು ವಿದ್ಯುತ್ ಶಕ್ತಿಯ ದರವನ್ನು ಸಿಕ್ಕಾಪಟ್ಟೆ ಏರಿಸಿ ಜನರಿಗೆ ತುಂಬ ಹೊಣೆ ಮಾಡಿದ್ದಾರೆ. ಯಾವುದೇ ಪರಿಶೀಲನೆ ಇವರು ಮಾಡಿನಂತ ಹೇಳ್ತಾ ಇದ್ದಾರೆ. ಆದರೆ ಈ ಒಂದು ಎಲೆಕ್ಷನ್ ಮೂಮೆಂಟ್ನಲ್ಲಿ ಇದೊಂದು ಚಾಲನೆಯಲ್ಲಿ ತಂದಿದ್ದಾರೆ. ಯಾರಿಗೂ ನೋಟಿಸ್ ಇಲ್ಲದಂತೆ ಈ ಥರ ದರ ಏರಿಸಿ ತುಂಬ ಈ ಒಂದು ಉದ್ಯಮದವರಿಗೆ ತುಂಬ ಅನ್ಯಾಯ ಮಾಡಿದ್ದಾರೆ. ಇದರಲ್ಲಿ ಸರ್ಕಾರ ಕೂಡ ಇದಕ್ಕೆ ಗಮನ ಹರಿಸಬೇಕು. ಯಾಕೆಂದರೆ ಎಲ್ಲ ಇಂಡಸ್ಟ್ರಿ ಮತ್ತು ವ್ಯವಹಾರ ದಿನದ ವ್ಯವಹಾರ ಎಲ್ಲ ಕುಂಟು ಆಗುತ್ತೆ.
ಮತ್ತು ಇದು ಎಲ್ಲ ದುಬಾರಿ ಜನರ ಮೇಲೇ ಹೊರೆ ಬರುತ್ತೆ. ಇದು ಸರ್ಕಾರ ಮನಸ್ಸು ಮಾಡಿದರೆ ಇದಕ್ಕೆ ತಡೆ ಹಿಡಿದು ಪುನರ್ ಪರಿಶೀಲನೆ ಆಗಿ ಇದಕ್ಕೆ ಒಂದು ಸೂಕ್ತ ನ್ಯಾಯ ಒದಗಿಸ್ಕೊಡ್ಲಿಕ್ಕೆ ಅಲ್ಲಿವರೆಗೂ ನನ್ನ ವಿನಂತಿ. ಹಳೆ ಪಾವತಿಗೆ ಅವರು ಸ್ವೀಕಾರ ಮಾಡಿ ಮುಂದಿನ ಬರೋ ದಿವಸದಲ್ಲಿ ಇದಕ್ಕೆ ಯಾವಾಗಲೂ ಸೂಕ್ತ ಎಂಬುದು ನಿರ್ಧಾರ ಆದ ಮೇಲೆ ಇದು ಬೆಲೆ ಏರಿಕೆ ಅಥವಾ ಇದು ಇಷ್ಟೇ ಇರಬೇಕು ಅನ್ನೋದು ಜನರ ಪೂರ ವಿಶ್ವಾಸ ತಗೊಂಡು ಮತ್ತು ಎಲ್ಲ ಫ್ಯಾಕ್ಟ್ರೀಸ್ಗಳು ಆರಾರು ತಿಂಗಳು ಮುಂಚೆನೇ ಎಲ್ಲ ಬುಕ್ಕಿಂಗ್ ಆಗಿರುತ್ತೆ. ಈ ದರಗಳನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಇದೆಲ್ಲ ಒಂದು ವರ್ಷ ಮುನ್ನಡೆನೆ ನೋಟಿಸ್ ಆಗಬೇಕು. ಇದೆಲ್ಲ ಒಂದು ತಿಂಗಳಿನಲ್ಲೇ ಎಲ್ಲ ಮಾಡಿ ಇದು ಈ ಥರ ಮಾಡಿದರೆ ಇದು ತುಂಬ ವ್ಯವಹಾರಸ್ಥರಿಗೆ ಅನ್ಯಾಯ ಆಗಿದೆ. ಸರ್ಕಾರ ಕೂಡ ವ್ಯವಹಾರಸ್ಥರ ಮೇಲೆ ಅವರು ಗಮನ ಹರಿಸ್ಬೇಕು. ಇಲ್ಲಾಂದರೆ ಬರೀ ಅವರು ವ್ಯವಹಾರಸ್ಥರಿಗೆ ಪೂರ ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಅವರು ಇವತ್ತು ಮನಸ್ಸು ಮಾಡಿದರೆ ಇವತ್ತು ನಿಂದರ್ಸಿ ಹಳೆ ಪಾವತಿಗೆ ಅವರು ಅನುಮತಿ ಕೊಡಲಿಕ್ಕೆ ಇವತ್ತಿಂದ ಇವತ್ತು ಅವರು ಆದೇಶ ಮಾಡಬಹುದು. ಅವರು ಮಾಡ್ತಾ ಇಲ್ಲ. ಅದಕ್ಕೆ ನಾವು ಈ ಸರ್ಕಾರಿಗೆ ಮತ್ತು KRCಗೆ ಇಬ್ಬರಿಗೆ ನಾವು ಇವತ್ತಿನ ದಿವಸ ಈ ಖಂಡನವನ್ನು ಬಿಸಿ ತಟ್ಟೋದು ಮಗದಲ್ಲ. ಇದು ತಿಂಗಳಾನಗಂಟ್ಲೆ ಇದು ವ್ಯಾಪಾರಸ್ಥರು ಬಂದಿಟ್ಟರು ಕೂಡ ಇದು ಏನದ ಯಾರಿಗೂ ಸಹಿಸದಂಥ ಬೆಲೆ ಆಗಿದೆ. ತಾವು ಇದಕ್ಕೆ ಮತ್ತೊಮ್ಮೆ ಗಮನ ಹರಿಸ್ಬೇಕಂತ ಕಳಕಳಿಯಿಂದ ವಿನಂತಿಸ್ತೀನಿ. ಅಷ್ಟು ಸಕ್ಸಸ್ಫುಲ್ ಅಂತ ಹೇಳ್ಬೋದು. ಸುಮಾರು 2019 ಇಸ್ವಿಯಿಂದ ಎಲ್ಲ ಉದ್ಯಮಿಗಳು ಇವತ್ತು ಕಷ್ಟದಲ್ಲಿದ್ದಾವೆ. ನೀವು ನೋಡ್ತಾ ಇದ್ದೀರಿ, 450 ದಾಲ್ ಮಿಲ್ಗಳಿದ್ರೆ ಕೇವಲ 100-150 ದಾಲ್ ಮಿಲ್ಗಳಷ್ಟೇ ಇವತ್ತು ನಡೀತಾ ಇದ್ದಾವೆ. 300 ದಾಲ್ ಮಿಲ್ ಆಲ್ರೆಡಿ ಬಂದಾಗಿದ್ದಾವೆ. ಈ ಒಂದು ಕರೆಂಟ್ ಹೆಚ್ಚಿನ ಮಾಡಿರೋದ್ರಿಂದ ಸುಮಾರು ಈ 150 ದಾಲ್ ಮಿಲ್ಗಳು ಬಂದಾಗೋ ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ KERC ಇದರ ಬಗ್ಗೆ ಕೂಲಂಕಷವಾಗಿ ವಿಚಾರ ಮಾಡಿ ಸರ್ಕಾರ ಒತ್ತಾಯ ಮಾಡಬೇಕು. KERC ಪ್ರೈಸನ್ನು ಕಡಿಮೆ ಮಾಡಬೇಕು ಮತ್ತು ನಮ್ಮ ಉದ್ಯಮಗಳನ್ನು ಉಳಿಸ್ಬೇಕು ಅಂಥೇಳಿ ನಾ ಎಲ್ಲರಲ್ಲಿ ಇವತ್ತು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ನೀವೆಲ್ಲ ಇಷ್ಟು ಜನ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಸುಮಾರು 45 ಅಸೋಸಿಯೇಷನ್ಗಳು ನಮ್ಮ ಚೇಂಬರ್ ಆಫ್ ಕಾಮರ್ಸ್ಗೆ ಅಫಿಲಿಯೇಟೆಡ್ ಇದ್ದಾವೆ, ಅನ್ಅಫಿಲಿಯೇಟೆಡ್ ಇದ್ದಾವೆ. ಎಲ್ಲರೂ ಸೇರಿ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಇವತ್ತು ನಮ್ಮ ಜೊತೆ ಏನು ಬಂದು ಸೇರಿಕೊಂಡಿದ್ದೀರಿ, ಅವರಿಗೆಲ್ಲರಿಗೂ ನಾ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ. ಧನ್ಯವಾದ. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಮಂಜುನಾಥ್ ಜೇವರ್ಗಿ, ಷಣ್ಬಸಪ್ಪ ಮಾಡಟ್ಟಿ, ಜೆಡಿ ಅಣಕಲ್, ಉಮಾಕಾಂತ್ ನಿಗ್ಗುಡಿಗಿ, ಶರಣು ನಿಗ್ಗುಡಿಗಿ, ಮನೀಶ್ ಜಾಜು, ರಾಧಾಕೃಷ್ಣ ರಘೋಜಿ, ಓಂಜಿ ಲಾಹೋಟಿ, ಶರಣು ಪಪ್ಪ, ಶಂಕರ್ ಮಾಲಿ ಪಾಟೀಲ್ ಅವರು ಸೇರಿದಂತೆ ಅನೇಕ ಗಣ್ಯ ಉದ್ಯಮಿಗಳು, ವ್ಯಾಪಾರಸ್ಥರು ಪಾಲ್ಗೊಂಡಿದ್ದರು. ಈಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ರಕ್ತೋತ್ಪತ್ತಿ ಕಾಯಿಲೆಗಳಿಗೆ ಮೂಳೆ ಮಜ್ಜಿ ಕಸಿ ಮದ್ದು, ಡಾಕ್ಟರ್ ವಿನಯ್ ಮುನಿಕೋಟೆ ವೆಂಕಟೇಶ್. ಶರಣಬಸವ ವಿಶ್ವವಿದ್ಯಾಲಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ. ಪ್ರಾಯೋಜಕರು ಮತ್ತು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಹಾಗೂ ಸಹ ಪ್ರಾಯೋಜಕರು ಜಿಂಗಲ್ ಕಾರ್ಟೂನ್ ಆನಿಮೇಷನ್ ಸ್ಟುಡಿಯೋ ಮತ್ತು ಅಕಾಡೆಮಿ SB ಟೆಂಪಲ್ ರೋಡ್ ಕಲಬುರಗಿ. ರ್ಯಾಂಬೋ ಸರ್ಕಸ್ ಈಗ ನಿಮ್ಮ ಕಲಬುರಗಿ ನಗರದಲ್ಲಿ ದಿನಾಂಕ 22 ಜೂನ್ 2023 ಪ್ರಾರಂಭ. ಪ್ರತಿದಿನ ಮಧ್ಯಾಹ್ನ 1 ಗಂಟೆ, ಸಾಯಂಕಾಲ 4 ಗಂಟೆ ಹಾಗೂ 7 ಗಂಟೆಗೆ ಪ್ರದರ್ಶನಗಳು ನಡೆಯಲಿವೆ. ವಿಳಾಸ: ಶರಣಬಸವೇಶ್ವರ ದೇವಸ್ಥಾನದ ಎದುರುಗಡೆ ಜಾತ್ರಾ ಮೈದಾನ, ಕಲಬುರಗಿ. ರ್ಯಾಂಬೋ ಸರ್ಕಸ್ ವೀಕ್ಷಿಸುವ ಇಚ್ಛೆಯುಳ್ಳವರು ಆನ್ಲೈನ್ನಲ್ಲೂ ಕೂಡ ಟಿಕೆಟ್ ಬುಕ್ ಮಾಡಬಹುದು. ವೆಬ್ಸೈಟ್ ವಿಳಾಸ www.rambocircus.in. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಡಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ.
ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸುವ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕ್ಅಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿಗಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ: ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9880672522 9620343438. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಅಸ್ಥಿ ಮಜ್ಜೆ ಅಥವಾ ಮೂಳೆ ಮಜ್ಜೆ ಕಸಿ ಮಾಡುವ ಚಿಕಿತ್ಸಾ ವಿಧಾನ ರಕ್ತೋತ್ಪತ್ತಿ ಕಾಯಿಲೆಗಳ ನಿವಾರಣೆಗೆ ಮದ್ದಾಗಿದೆ ಎಂದು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯ ಖ್ಯಾತ ವೈದ್ಯ ಡಾಕ್ಟರ್ ವಿನಿಯಂ ನಿಕೋಟೆ ವೆಂಕಟೇಶ್ ಅವರು ತಿಳಿಸಿದರು. ನಗರದ ಪತ್ರಿಕಾಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಂಗಳೂರಿನ ಯಶವಂತಪುರದ ಆಸ್ಪತ್ರೆಯಲ್ಲಿ ಆಧುನಿಕ ತಂತ್ರಜ್ಞಾನವುಳ್ಳ ಮಕ್ಕಳ ಕಸಿ ವಿಭಾಗ ಹೊಂದಿದ್ದು, ಅಲ್ಲಿ ರಕ್ತನಿಧಿ, ಕಾಂಡಕೋಶ ಸಂಗ್ರಹ, ರಕ್ತದಲ್ಲಿರುವ ಔಷಧ ಮಟ್ಟ ಪರೀಕ್ಷಿಸುವ ಉಪಕರಣಗಳ ಜೊತೆಗೆ ವಿಕಿರಣ ಚಿಕಿತ್ಸೆ, ಕ್ಯಾನ್ಸರ್ ಚಿಕಿತ್ಸೆ, ಹೃದ್ರೋಗ, ಜಠರ, ಕರುಳಿನ ತಜ್ಞರನ್ನು ಹೊಂದಿದೆ ಎಂದರು. ಬಿಳಿ ರಕ್ತಕಣ, ಕೆಂಪು ರಕ್ತಕಣ ಹಾಗೂ ಪ್ಲೇಟ್ಲೆಟ್ಸ್ ಕಡಿಮೆ ಆಗುವುದರಿಂದ ಮನುಷ್ಯನ ದೇಹದೊಳಗೆ ಹರಡಬಹುದಾದ ಈ ಕಾಯಿಲೆಗೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಮೂಳೆ ಮಜ್ಜೆ ಕಸಿ ಚಿಕಿತ್ಸಾ ವಿಧಾನದ ಮೂಲಕ ಗುಣಪಡಿಸಬಹುದು. ಆಸ್ಪತ್ರೆಯಲ್ಲಿ ವರ್ಷಕ್ಕೆ 30-40 ಇಲ್ಲಿಯವರೆಗೆ 200 ಹೆಚ್ಚು ರೋಗಿಗಳಿಗೆ ಅಸ್ಥಿ ಮಜ್ಜೆ ಕಸಿ ಮಾಡಲಾಗಿದ್ದು, ಸಾರ್ವಜನಿಕರು ಇದರ ಪ್ರಯೋಜನ ಪಡೆಯುವಂತೆ ಅವರು ಮನವಿ ಮಾಡಿದರು. ರಾಷ್ಟ್ರದಲ್ಲಿ ವರ್ಷಕ್ಕೆ 10,000 ಮಕ್ಕಳಿಗೆ ಈ ಕಸಿ ಚಿಕಿತ್ಸಾ ವಿಧಾನದ ಅವಶ್ಯಕತೆ ಇದ್ದು, ಇದೀಗ ವರ್ಷಕ್ಕೆ ಕೇವಲ 2-3 ಸಾವಿರ ಮಕ್ಕಳಿಗೆ ಮಾತ್ರ ಚಿಕಿತ್ಸೆ ನೀಡಲಾಗುತ್ತಿದೆ. ಈ ಚಿಕಿತ್ಸೆ ಮಾಡುವುದರಿಂದ ರೋಗಿಗಳ ಜೀವನವನ್ನು ಬದಲಾಯಿಸಬಹುದಾಗಿದೆ ಎಂದು ಅವರು ತಿಳಿಸಿದರು. ತೂಕದಲ್ಲಿ ವ್ಯತ್ಯಾಸ, ತೀವ್ರ ಬಾಯಿ ಹುಟ್ಟು, ದಾನಿ ಕೋಶದ ನಿಷ್ಕ್ರಿಯತೆ, ವಾಕರಿಕೆ, ವಾಂತಿ ಮುಂತಾದ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಇದರಿಂದಾಗಿ ರಕ್ತ ಸಂಬಂಧಿತ ರೋಗಗಳು ಕಾಣಿಸುತ್ತವೆ ಎಂದು ಹೇಳಿದರು. ಈ ಚಿಕಿತ್ಸಾ ವಿಧಾನಕ್ಕೆ ಬೇರೆ ಕಡೆ 10-15 ಲಕ್ಷ ರೂಪಾಯಿಗಳ ವೆಚ್ಚ ತಗುಲುತ್ತಿದ್ದು, ನಮ್ಮ ಆಸ್ಪತ್ರೆಯಲ್ಲಿ ಎನ್ಜಿಒ ಹಾಗೂ ಸಾಮಾಜಿಕ ಕಾರ್ಯಕರ್ತರ ಸಹಾಯದಿಂದಾಗಿ ಕೇವಲ 5-6 ಲಕ್ಷ ರೂಪಾಯಿಗಳಲ್ಲಿ ಮೂಳೆ ಮಜ್ಜೆ ಕಸಿ ಮಾಡಲಾಗುವುದು ಎಂದು ಅವರು ಹೇಳಿದರು. ಪ್ರತಿ ತಿಂಗಳು 3ನೇ ಮಂಗಳವಾರ ನಗರದ ಖೂಬಾ ಪ್ಲಾಟ್ ಘಂಟೂಜಿ ಸೂಪರ್ ಬಜಾರ್ ಎದುರುಗಡೆ ಇರುವ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್ ಎಬಿಜಿ ಹೆಲ್ತ್ ಕೇರ್ ಘಟಕ ಬೆಳಗ್ಗೆ 10 ಮಧ್ಯಾಹ್ನ 2 ನಾನು ಲಭ್ಯ ಇರುವೆ ಎಂದು ಡಾಕ್ಟರ್ ವಿನಯ್ ಅವರು ತಿಳಿಸಿದರು. ವಿಚಾರ ಏನ್ ಮಾಡೋಣ ಅಂತಿದ್ದೀವಿ ಅಂದ್ರೆ, ಬೋನ್ ಮರೋ ಟ್ರಾನ್ಸ್ಪ್ಲಾಂಟೇಶನ್ ಅಂದ್ರೆ ಅದರಲ್ಲಿ ಯಾವ ತರ ತೊಂದರೆಗಳಿಗೆ ಬೋನ್ ಮರೋ ಟ್ರಾನ್ಸ್ಪ್ಲಾಂಟೇಶನ್ ಅನ್ನೋ ಚಿಕಿತ್ಸೆ ಆಗಿದೆ, ಮತ್ತು ಅದರಿಂದ ಎಷ್ಟು ಮಕ್ಕಳು ಚೆನ್ನಾಗಾಗ್ತಾರೆ, ಟ್ರೀಟ್ಮೆಂಟ್ ಬೇಕಾಗೋರು ಎಷ್ಟು ಮಂದಿ, ಮತ್ತೆ ಎಷ್ಟು ಮಕ್ಕಳು ಚೆನ್ನಾಗಾಗ್ತಾರೆ ಅನ್ನೋ ವಿಚಾರನ ಒಂದು ಸಣ್ಣ ಪ್ರೆಸೆಂಟೇಶನ್ ಮೂಲಕ ಮತ್ತೆ ನಾನು ಮಾತಾಡ್ತಾ ವಿಚಾರವನ್ನು ಮಾಡೋಣ ಅಂತ ಅನ್ಕೊಂಡಿರೋದು. ಸೊ ಈಗ ನಾವು ಸುಮಾರು ನಮ್ಮ ದೇಶದಲ್ಲಿ 10,000 ಮಕ್ಕಳಿಗೆ ಒಂದು ವರ್ಷದಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅನ್ನುವ ಚಿಕಿತ್ಸೆಯ ಅವಶ್ಯವಿದೆ. ಅದರಲ್ಲಿ ನಾವು ಮಾಡಲಿಕ್ಕೆ ನಾವು ಆ್ಯಸ್ ಅ ಕಂಟ್ರಿ ಇಂಡಿಯಾಲಿ ನಾವು ಮಾಡ್ತಿರೋದು 2,500 ಟ್ರಾನ್ಸ್ಪ್ಲಾಂಟ್ಸ್. ಅದರಲ್ಲಿ ಏನಾಗುತ್ತೆ,
ದೇಶದಲ್ಲಿ ಒಂದು ನಾಲ್ಕೈದು ಭಾಗಗಳಲ್ಲಿ ಮಾತ್ರ ಮಾಡ್ತಿರೋದು, ಡೆಲ್ಲಿ, ಬಾಂಬೆ, ಬೆಂಗಳೂರು, ಚೆನ್ನೈ, ಕಲ್ಕಟ್ಟಾ ಕೆಲವು ಭಾಗದಲ್ಲಿ ಮಾತ್ರ. ಆದರೆ ಅದರ ಅಗತ್ಯ ಇನ್ನು ನಾಲ್ಕರಷ್ಟು ಜಾಸ್ತಿ ಇದೆ. ನಾನೀಗ ನಿಮಗೆ ಕೆಲವು ಸ್ಲೈಡ್ಸಲ್ಲಿ ತೋರಿಸ್ತೀನಿ ಅದರ ಅಗತ್ಯ ಹೇಗೆ ಅಂತ, ಮತ್ತು ಅದು ಮಾಡುವ ವಿಧಾನ ಹೇಗೆ ಅಂತ. ಅದು ಒಂದು ಯೂಶ್ವಲಿ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅಂದಿದ ತಕ್ಷಣ ಜನರಿಗೆ ಏನನ್ನಿಸುತ್ತೆ, ಇದು ಕಿಡ್ನಿ ಟ್ರಾನ್ಸ್ಪ್ಲಾಂಟು, ಲಿವರ್ ಟ್ರಾನ್ಸ್ಪ್ಲಾಂಟ್ ಥರ ಒಂದು ಆಪರೇಷನ್ನು, ಶಸ್ತ್ರಚಿಕಿತ್ಸೆ ಅಂತ ಅನ್ಕೊತೀವಿ. ಅಲ್ಲ, ಇದು ಒಂದು ಮೆಡಿಕಲ್ ಪ್ರೊಸೀಜರ್. ಸೊ ನಾನಿಲ್ಲಿ ಇವಾಗ ಹಾಕಿ ತೋರಿಸ್ತೀನಿ ಹೇಗೆ ಅಂತ, ಗೊತ್ತಾಗುತ್ತೆ. ಅದು ಮೆಡಿಕಲ್ ಪ್ರೊಸೀಜರ್. ಒನ್ ಆಫ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ಸ್ ಲಾಸ್ಟ್ 20 ಇಯರ್ಸಲ್ಲಿ ವರ್ಲ್ಡಲ್ಲಿ, ಒಂದು ಟ್ರೀಟ್ಮೆಂಟ್ ಸಕ್ಸಸ್ಫುಲ್ ಆಗಿ ಒಂದು ಮಗು ಅಥವಾ ಇವನ್ ಅಡಲ್ಟ್ಸಲ್ಲೂ ಮಾಡ್ತೇವೆ, ಅದರಲ್ಲಿ ಪೂರ್ತಿ ನಾವು ಬ್ಲಡ್ ಮತ್ತು ಇಮ್ಯೂನ್ ಸಿಸ್ಟಮ್ ಆಫ್ ದ ಬಾಡಿನ ಕಂಪ್ಲೀಟಾಗಿ ರೀಪ್ಲೇಸ್ ಮಾಡುವಂತಹ ಒಂದು ಚಿಕಿತ್ಸೆ ಇದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅಂತ. ಸೊ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ನ ನಾವು ಇನ್ನೊಂದು ವಿಧವಾಗಿ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೀವಿ. ಸ್ಟೆಮ್ ಸೆಲ್ ಅಂದರೆ ಒಂದು ರಕ್ತ ಬೀಜದ ಥರ. ಸೊ ಈಗ ನಮಗೆ ಗೊತ್ತು, ನಾವು ವ್ಯವಸಾಯ ಮಾಡುವಾಗ ಒಳ್ಳೆ ಬೀಜ ಹಾಕಿದ್ರೆ ಅದು ಒಳ್ಳೆ ಸಸಿ ಆಗುತ್ತೆ, ಒಳ್ಳೆ ಮರವಾಗುತ್ತೆ, ಹಣ್ಣು ಬರುತ್ತೆ. ಸೊ ಹಾಗಾಗಿ ನಮ್ಮ ಬಾಡಿಯಲ್ಲಿ ಕೂಡ ಪ್ರತಿ ಕಣ ಉತ್ಪತ್ತಿ ಆಗಲು ಅದರ ಬೀಜ ಇರಬೇಕು, ಸ್ಟೆಮ್ ಸೆಲ್ ಅಂತ ಹೇಳ್ತೀವಿ. ಸೊ ಈ ಸ್ಟೆಮ್ ಸೆಲ್ಸ್ ಸೆಲ್ಸು ಬೋನ್ ಆಗುತ್ತೆ, ಕೆಲವು ಮಸಲ್ ಆಗುತ್ತೆ, ಕೆಲವು ನರ್ವ್ ಆಗುತ್ತೆ. ಅದೇ ರೀತಿ ಬ್ಲಡ್ ಪ್ರೊಡ್ಯೂಸ್ ಮಾಡೋ ಸ್ಟೆಮ್ ಸೆಲ್ಸ್ನ ಬ್ಲಡ್ ಸ್ಟೆಮ್ ಸೆಲ್ಸ್ ಅಂತ ಹೇಳ್ತೇವೆ. ಈ ಬ್ಲಡ್ ಸ್ಟೆಮ್ ಸೆಲ್ಸ್ ಅನ್ನೋದು ಬೋನ್ ಮ್ಯಾರೋ ಒಳಗೆ ಇರುತ್ತೆ. ಬೋನ್ ಮ್ಯಾರೋ ಅಂದರೆ ಈ ಅಸ್ಥಿ ಮಜ್ಜೆ ಅಥವಾ ಮೂಳೆ ಮಜ್ಜೆ. ಈಗ ಲಾಂಗ್ ಬೋನ್ಸ್, ನಮ್ಮ ಶರೀರದಲ್ಲಿ 206 ಬೋನ್ಸ್ ಇದ್ದರೆ ಅದರಲ್ಲಿ ಸುಮಾರು 100 ಬೋನ್ಸ್ ಲಾಂಗ್ ಬೋನ್ಸ್ ಇರುತ್ತೆ. ಆ ಲಾಂಗ್ ಬೋನಲ್ಲಿ ಮಧ್ಯದಲ್ಲಿ ಒಂದು ಸ್ಪಾಂಜ್ ಥರ ಮೆಟೀರಿಯಲ್ ಇರುತ್ತೆ, ಅದನ್ನು ನಾವು ಬೋನ್ ಮ್ಯಾರೋ ಅಂತ ಹೇಳ್ತೀವಿ. ಈ ಬೋನ್ ಮ್ಯಾರೋ ಅನ್ನೋದು ಒಂದು ಫ್ಯಾಕ್ಟ್ರಿ ಥರ, ಹುಟ್ಟಿದಾಗಿಂದ ಲಾಸ್ಟ್ ಡೇ ನಮ್ಮ ಜೀವನದ ಲಾಸ್ಟ್ ಡೇ ತನಕ ಆ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇರಬೇಕು ರಕ್ತ ಉತ್ಪತ್ತಿ ಮಾಡೋಕ್ಕೆ. ಯಾವಾಗ ಆ ಫ್ಯಾಕ್ಟ್ರಿ ಕೆಲಸ ಮಾಡೋದು ಸರಿಯಾಗಿ ಆಗಲ್ವೋ ಅದು ಬೋನ್ ಮ್ಯಾರೋ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಈ ಬೋನ್ ಮ್ಯಾರೋ ಪ್ರಾಬ್ಲಮಲ್ಲಿ ತೊಂದರೆ ಆದಾಗ ಅದಕ್ಕೆ ಒನ್ ಆಫ್ ದ ಬೆಸ್ಟ್ ಟ್ರೀಟ್ಮೆಂಟ್ಸ್ ಬಂದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅಂತ. ಸೊ ಇದು ಒಂದು ಬೋನ್ ಮ್ಯಾರೋ ಪಿಕ್ಚರು, ಅದರ ಒಳಗಡೆ ಬೋನ್ ಮ್ಯಾರೋ ಸ್ಟೆಮ್ ಸೆಲ್, ಬ್ಲಡ್ ಸ್ಟೆಮ್ ಸೆಲ್ ಅಂತಿರುತ್ತೆ. ಬಟ್ ಅದು ಸುತ್ತಮುತ್ತಲು ಸಪೋರ್ಟ್ ಸಿಸ್ಟಮ್ ಇರುತ್ತೆ. ಈಗ ಒಂದು ಫ್ಯಾಮಿಲಿಯಲ್ಲಿ ಒಂದು ಫ್ಯಾಮಿಲಿ ಹೆಡ್, ಒಂದು ಮುಖ್ಯಸ್ಥ ಸರಿಯಾಗಿ ಇರಬೇಕು ಅಂದರೆ ಮನೆಯಲ್ಲಿ ಹೇಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಅದೇ ರೀತಿ ಬೋನ್ ಮ್ಯಾರೋ, ಇದು ನಾವು ಮಾಡುವಂಥ ಒಂದು ಮೆಡಿಕಲ್ ಪ್ರೊಸೀಜರ್. ಇದನ್ನು ನಾವು ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಂತ ಕೂಡ ಹೇಳ್ತೀವಿ. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಈಸ್ ಆಲ್ಸೋ ಕಾಲ್ಡ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್. ಬಿಕಾಸ್ ಈ ಸ್ಟೆಮ್ ಸೆಲ್ಸ್ನ ನಾವು ಬೋನ್ ಮ್ಯಾರೋ ಒಳಗೆ ಹೋಗಿ ತೊಗೋಬೇಕು ಅಂತಿಲ್ಲ, ಒಂದೊಂದು ಸಲ ಕೆಲವು ಇಂಜೆಕ್ಷನ್ ಇರುತ್ತೆ, ಅದು ಕೊಟ್ಟರೆ ನಮಗೆ ಬ್ಲಡ್ ಹೇಗೆ ರಕ್ತದಾನ ಮಾಡ್ತೀವೋ ಅದೇ ರೀತಿ ನಾವು ಸ್ಟೆಮ್ ಸೆಲ್ ದಾನ ಮಾಡ್ಬೋದು. ನಮ್ಮಲ್ಲಿ ಇಲ್ಲಿ ಕೂತಿರೋರೆಲ್ಲರಲ್ಲೂ ಬೋನ್ ಮ್ಯಾರೋ ಸರಿಯಾಗಿ ಫಂಕ್ಷನ್ ಆಗ್ತಿದ್ರೆ ಅವರೆಲ್ಲರೂ ಕೂಡ ಸ್ಟೆಮ್ ಸೆಲ್ ಡೋನರ್ಸ್ ಆಗ್ಬೋದು. ಯಾರಿಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ನ ಅಗತ್ಯ ಇದೆಯೋ, ನೀವು ಮ್ಯಾಚ್ ಆಗಿದ್ದರೆ ನೀವು ದಾನ ಮಾಡ್ಬೋದು. ಈ ನಮ್ಮ ಸ್ಟೆಮ್ ಸೆಲ್ಸ್ ಅನ್ನೋದು ದಿನನಿತ್ಯ ಎಷ್ಟು ಉತ್ಪಾದನೆ ಆಗುತ್ತೆ ಅಂದರೆ, ಒಂದು ಸಮುದ್ರದಲ್ಲಿ ಒಂದು ಚೊಂಬುವಷ್ಟು ನೀರು ತೊಗೊಂಡ್ರೆ ಆ ಸಮುದ್ರ ಏನೂ ಕಮ್ಮಿ ಆಗಲ್ಲ. ಅದೇ ರೀತಿ ಯಾರಾದರೂ ನಾವು ದಾನ ಮಾಡಿದರೆ ನಮ್ಮ ಸ್ಟೆಮ್ ಸೆಲ್ ಮತ್ತೆ ಉತ್ಪತ್ತಿ ಆಗೋದ್ರಿಂದ ದಾನ ಮಾಡಿದವ್ರಿಗೆ ತೊಂದರೆ ಇಲ್ಲ. ಕಿಡ್ನಿ ಟ್ರಾನ್ಸ್ಪ್ಲಾಂಟು, ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಕಿಡ್ನಿಯಲ್ಲಿ ಒಂದು ಕಿಡ್ನಿ ತೆಗಿಬೇಕಾಗುತ್ತೆ. ಸೊ ಡೋನರ್ ಡೊನೇಟ್ ಮಾಡಿದವ್ರಿಗೆ ಒಂದು ಕಿಡ್ನಿ ಇರಲ್ಲ, ಲಿವರಲ್ಲಿ ಅರ್ಧ ಲಿವರ್ ಕಟ್ ಮಾಡಬೇಕಂದ್ರೆ ಇರಲ್ಲ. ಆದರೆ ಬ್ಲಡ್ ಸ್ಟೆಮ್ ಸೆಲ್ಸ್ ಆ ಥರ ಅಲ್ಲ, ಸ್ಟೆಮ್ ಸೆಲ್ ಡೋನರ್ಸ್ ಮತ್ತೆ ಅವರು ವಾಪಸ್ ಎಲ್ಲ ಉತ್ಪಾದನೆ ಮಾಡೋದ್ರಿಂದ ಡೋನರ್ಸ್ಗೆ ಪ್ರಾಬ್ಲಮ್ ಇರಲ್ಲ. ಈಗ ಫಸ್ಟ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಆಗಿರೋದು ವರ್ಲ್ಡಲ್ಲಿ 1957ನಲ್ಲಿ. ಅದಾದ ನಂತರ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಆಗಿರೋದು 1983 ಇಂಡಿಯಾ ವರ್ಲ್ಡ್ ಕಪ್ ಗೆದ್ದಾಗ. ಸೊ ಈಗ 30 ವರ್ಷದ ಮುಂಚೆಯಿಂದ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾ ಇದ್ದೀವಿ ನಮ್ಮ ದೇಶದಲ್ಲಿ. ಸೊ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನಲ್ಲಿ ಎರಡು ಇರುತ್ತೆ. ಸೊ ನಾನೇನು ಹೇಳಿದೆ, ಮೊದಲು ಬೋನ್ ಮ್ಯಾರೋ ಡಿಫೆಕ್ಟಿವ್ ಇರುವಂಥವ್ರಿಗೆ ಹೊಸ ಬೋನ್ ಮ್ಯಾರೋ ಹಾಕೋದನ್ನು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೀವಿ. ಸೊ ಒಂದೊಂದು ಕಾರಣ, ಕೆಲವು ಕ್ಯಾನ್ಸರ್ಗಳಿರುತ್ತೆ ಎಲ್ಲಿ ಬೋನ್ ಮ್ಯಾರೋ ತನ್ನ ಸ್ಟೆಮ್ ಸೆಲ್ಸ್ನ ತೆಗೆದು ನಾವು ಸ್ಟೋರ್ ಮಾಡಿಕೊಂಡು ತನಗೆ ವಾಪಸ್ ಕೊಡುವಂಥದ್ದು, ಅದನ್ನು ನಾವು ಆಟೋಲೋಗಸ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತೀವಿ. ಆದರೆ ಇನ್ನೊಂದು ಮುಖ್ಯವಾಗಿರುವಂಥದ್ದು, ಡಿಫೆಕ್ಟಿವ್ ಬೋನ್ ಮ್ಯಾರೋ ಯಾರಿಗಿರುತ್ತೋ ಅವರಿಂದ ತೆಗೆದು ಡೋನರ್ ಯಾರು ಡೊನೇಟ್ ಮಾಡ್ತಾರೋ ಅದನ್ನು ನಾವು ಆಲೋಜೆನಿಕ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ. ಸೊ ಈಗ ಒಂದು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡುವಾಗ, ರಕ್ತ ಚಲನೆ ಮಾಡುವಾಗ ಕೂಡ ಅದಕ್ಕೆ ಮ್ಯಾಚಿಂಗ್ ಮಾಡಬೇಕು, ಗ್ರೂಪ್ ಮ್ಯಾಚಿಂಗ್ ಮಾಡಿರೋದು ಮಾತ್ರ ತೊಗೊಂತೀವಿ ಅಂತೀವಿ. ಅದೇ ರೀತಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನಲ್ಲಿ ಕೂಡ ಡೋನರ್ ಸೆಲ್ಸ್ ಯಾವ ಸ್ಟೆಮ್ ಸೆಲ್ ಕೊಡ್ತಾರೋ ಅವರು ಮ್ಯಾಚ್ ಆಗಿರಬೇಕು. ಸೊ ಮ್ಯಾಚ್ ಅಂದರೆ ಏನು, ಇದಕ್ಕೆ ನಾವು HLA ಟೈಪಿಂಗ್ ಅಂತ ಹೇಳ್ತೇವೆ. ಸೊ ಸುಮಾರು ಈಗ ಒಂದು ಫ್ಯಾಮಿಲಿಯಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಇದ್ದರೆ 25% ಚಾನ್ಸ್ ಇರುತ್ತೆ
ಅಣ್ಣ ಅಕ್ಕ ಅಥವಾ ಅಣ್ಣ ತಮ್ಮ ಇಬ್ಬರು ಸೇಮ್ ಹೆಚ್ ಎಲ್ ಎ ಮ್ಯಾಚ್ ಇದ್ದಂಗೆ. ಈ ಹೆಚ್ ಎಲ್ ಎ ಮ್ಯಾಚ್ ಇರೋರು 100% ಮ್ಯಾಚ್ ಆಗಿರ್ತಾರೆ, ಅವರು ಡೊನೇಟ್ ಮಾಡುವಂಥರಾಗಿರ್ತಾರೆ. ಸೊ ನಾವು ಫಸ್ಟ್ ಸ್ಟೆಪ್ ಯಾವಾಗ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೀವಿ ಅನ್ಕೊಂತೀವಿ, ಫಸ್ಟ್ ಯಾರು ಮ್ಯಾಚ್ ಆಗಿದ್ದಾರೆ, ಯಾರು ದಾನ ಮಾಡ್ಬೋದು ಅಂತ ನೋಡ್ತೀವಿ. ಇದು ಫ್ಯಾಮಿಲಿಯಲ್ಲಿ 25% ಚಾನ್ಸಸ್ ಇರುತ್ತೆ, ಅಕ್ಕ ಅಣ್ಣ ಅಕ್ಕ ತಮ್ಮ ಸೊ ಸಿಬ್ಲಿಂಗ್ಸ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ತಂದೆ ತಾಯಿ ಜೊತೆ 100% ಮ್ಯಾಚ್ ಆಗುವ ಸಾಧ್ಯತೆ 5%ಗಿಂತ ಕಮ್ಮಿ. ಯಾಕಂದರೆ ಒಂದು ಮಗುವಿಗೆ ಅಥವಾ ಒಬ್ಬರಿಗೆ ನಮಗೆ ಈ ತಂದೆ ತಾಯಿ ಇಬ್ಬರಿಂದನೂ 50-50% ಬಂದಿರುತ್ತೆ, ಹಾಗಾಗಿ ಮ್ಯಾಚ್ ಆಗುವ ಚಾನ್ಸ್ 50% ತನಕ ಇರುತ್ತೆ. ಈಗ 10 ವರ್ಷದ ಮುಂಚೆ ತನಕನೂ 100% ಮ್ಯಾಚ್ ಇದ್ದರೆ ಮಾತ್ರ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋಕ್ಕಾಗತ್ತೆ, ಇಲ್ಲಾಂದರೆ ಇಲ್ಲ ಅಂತ ಹೇಳ್ತಿದ್ವಿ. ಆದರೆ ಈಗ ನಾವು ಹಾಫ್ ಮ್ಯಾಚ್ ಅಂದರೆ 50% ಮ್ಯಾಚ್ ಇದ್ದರೂ ಸಹ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದು. ನಾವಲ್ಲಿ ನೋಡುವ ಹಾಗೆ ಆಲೋಜೆನಿಕ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟಲ್ಲಿ ಮ್ಯಾಚ್ ಟ್ರಾನ್ಸ್ಪ್ಲಾಂಟ್ ಇರ್ಬೋದು ಅಥವಾ ಮಿಸ್ ಮ್ಯಾಚ್ ಟ್ರಾನ್ಸ್ಪ್ಲಾಂಟ್ ಇರ್ಬೋದು. ಈಗ ವೈಜ್ಞಾನಿಕವಾಗಿ ನಾವು ಎಷ್ಟು ಮುಂದಕ್ಕೆ ಬಂದಿದ್ದೀವಿ, ಈ ಲಾಸ್ಟ್ 4-5 ಇಯರ್ಸಿಂದ ಹಾಫ್ ಮ್ಯಾಚ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಮಿಸ್ ಮ್ಯಾಚ್ ಆಗಿರೋದ್ರಲ್ಲಿ ಕೂಡ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಅಂತ. ಇದು ಹೇಗೆ ಅಂದರೆ ಇವಾಗ ನಾವು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೊಡಬೇಕಂದ್ರೆ ನಾವು ಮ್ಯಾಚ್ ಆಗಿರೋದು ಮಾತ್ರ ಮಾಡ್ತೀವಿ, ಆದರೆ ಬೋನ್ ಮಿಸ್ ಮ್ಯಾಚ್ ಆಗಿರೋದು ಕೊಡೋಕ್ಕೆ ಹೆದರ್ಕೊಂತೀವಿ. ಆದರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನಲ್ಲಿ ಮಿಸ್ ಮ್ಯಾಚ್ ಆಗಿದ್ರೂ ಕೂಡ ನಾವು ಅದರ ಟ್ರೀಟ್ಮೆಂಟಲ್ಲಿ ನಾವು ಚೇಂಜಸ್ ಮಾಡೋದ್ರಿಂದ ಮಿಸ್ ಮ್ಯಾಚ್ ಟ್ರಾನ್ಸ್ಪ್ಲಾಂಟ್ಸ್ ಕೂಡ ಸಕ್ಸಸ್ ಆಗುತ್ತೆ. ಸೊ ಇವಾಗ ಮಿಸ್ ಮ್ಯಾಚ್ ಟ್ರಾನ್ಸ್ಪ್ಲಾಂಟ್ ಸಕ್ಸಸ್ ಆಗೋದ್ರಿಂದ ಏನಂದರೆ, ಪ್ರತಿಯೊಬ್ಬ ಇಂಡಿವಿಜುವಲ್ ಯಾರಿಗಾದರೂ ಬೋನ್ ಮ್ಯಾರೋ ಪ್ರಾಬ್ಲಮ್ ಇದ್ದರೆ ಕೂಡ ಅವರ ತಂದೆ ಅಥವಾ ತಾಯಿ 50% ಮ್ಯಾಚ್ ಇರೋದ್ರಿಂದ ಅವರು ಡೋನರ್ ಆಗಿರ್ತಾರೆ. ಸೊ ಎವ್ರಿ ಪೇಷಂಟ್ ವಿಲ್ ಹ್ಯಾವ್ ಅ ಡೋನರ್ ಇನ್ ದೇರ್ ಓನ್ ಫ್ಯಾಮಿಲಿ. ಇದನ್ನು ಹಾಫ್ ಮ್ಯಾಚ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟಿನ ಅಗತ್ಯ ಇದೆ. ಸೊ ನಾವು 25% ಅಷ್ಟು ಮಾತ್ರ ಮಾಡ್ತಾ ಇದ್ದೀವಿ, ಇನ್ನು 75% ಮಕ್ಕಳು ಯಾರಿಗೆ ಟ್ರಾನ್ಸ್ಪ್ಲಾಂಟಿನ ಅಗತ್ಯ ಇದೆ ಮಾಡಲಿಕ್ಕೆ ಆಗ್ತಿಲ್ಲ. ನೀವು ರೀಸೆಂಟಾಗಿ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನೋಡಿರ್ಬೋದು, ಇಂಡಿಯಾ ಇಸ್ ದ ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ. ಸೊ ಇವಾಗ ನಾವು ಚೈನಾನು ಬೀಟ್ ಮಾಡಿಕೊಂಡು ಜುಲೈ 1 ಅಷ್ಟೊತ್ತಿಗೆ ಇಂಡಿಯಾ ವಿಲ್ ಬಿಕಮ್ ದ ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ. ಸೊ ನಮ್ಮ ಪಾಪ್ಯುಲೇಷನ್ 1.4 ಬಿಲಿಯನ್, ಅಂದರೆ 20% ಆಫ್ ವರ್ಲ್ಡ್ ಪಾಪ್ಯುಲೇಷನ್ ಇಂಡಿಯಾದಿಂದ ಇದೆ. ಆದರೆ ನಾವು ಮಾಡ್ತಾ ಇರುವಂತಹ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ 2,500, ವರ್ಲ್ಡ್ ವೈಡ್ ನಾವು ಸುಮಾರು 40,000 ಟ್ರಾನ್ಸ್ಪ್ಲಾಂಟ್ ಒಂದು ವರ್ಷದಲ್ಲಿ ಮಾಡ್ತೇವೆ. ಸೊ ನಾವು ಮಾಡ್ತಾ ಇರೋದು 20% ಪಾಪ್ಯುಲೇಷನ್ ಇದ್ರೂ ನಾವು ಮಾಡೋಕ್ಕಾಗ್ತಿರೋ ಟ್ರಾನ್ಸ್ಪ್ಲಾಂಟ್ ಒಂದು 6% ಅಷ್ಟೇ. ಮತ್ತು ಇಲ್ಲಿ ತನಕ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಆಗುವಂತಹ ಸೆಂಟರ್ಸ್ ಇದೆಯಲ್ಲ, ಅದು ಈಗ ಒಂದು 100 ಟ್ರಾನ್ಸ್ಪ್ಲಾಂಟ್ ಸೆಂಟರ್ಸ್ ಇರ್ಬೋದು. ಅದರಲ್ಲಿ ಕೂಡ ತುಂಬ ಈ ಥರ ನಾನು ಹೇಳ್ದಂಗೆ ಡೆಲ್ಲಿ, ಬಾಂಬೆ, ಕಲ್ಕಟ್ಟಾ ಅಂಥ ಕಡೆಯೇ ಇದೆ. ಮಣಿಪಾಲ್ ಹಾಸ್ಪಿಟ್ಲು 3-4 ಜಾಗಗಳಲ್ಲಿ ನಾವು ಮಾಡ್ತಿದ್ದೀವಿ, ಸೇಫಾಗಿ ಚೆನ್ನಾಗಿ ನಡೀತಿದೆ. ಸೊ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಯಾರಿಗೆ ಮಾಡ್ತೀವಿ? ಸೊ ಒಂದೇನೆಂದರೆ ಮಕ್ಕಳಲ್ಲಿ ಬೋನ್ ಮ್ಯಾರೋ ಫೇಲ್ಯೂರ್, ಇದನ್ನು ನಾವು ಎ ಪ್ಲಾಸ್ಟಿಕ್ ಅನಿಮಿಯಾ ಅಂತೀವಿ, ಅದು ಇಲ್ಲಾಂದರೆ ಥ್ಯಾಲಸೇಮಿಯಾ ಅಂತ ಕೇಳಿರ್ತೀರ ನೀವು, ಯಾರಿಗೆ ಪ್ರತಿ ತಿಂಗಳು ಬ್ಲಡ್ ಬೇಕಾಗ್ತಿರುತ್ತೆ ಅಂಥವ್ರಿಗೆ. ಮತ್ತು ಕೆಲವು ಕ್ಯಾನ್ಸರ್ಸಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೀವಿ. ಇಮ್ಯುನಿಟಿ ಪ್ರಾಬ್ಲಮ್ ಇರುವಂತಹ ಮಕ್ಕಳಿಗೆ ಕೂಡ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಒಂದೇ ಚಿಕಿತ್ಸೆ ಆಗಿರುತ್ತೆ. ಸೊ ಇಲ್ಲಿಂದ ನಾವು ಏನು ತಿಳ್ಕೋಬೇಕಂದ್ರೆ 4 ಮೇನ್ ಪ್ರಾಬ್ಲಮ್ಸ್, ಥ್ಯಾಲಸೇಮಿಯಾ, ಬೋನ್ ಮ್ಯಾರೋ ಫೇಲ್ಯೂರ್ ಅಥವಾ ಎ ಪ್ಲಾಸ್ಟಿಕ್ ಅನಿಮಿಯಾ, ಇಮ್ಯುನೋ ಡಿಫಿಷಿಯನ್ಸಿ ಅಂದರೆ ಇಮ್ಯುನಿಟಿ ಪ್ರಾಬ್ಲಮ್ಸ್ ಇರುವಂಥ ಮಕ್ಕಳು, ಮತ್ತು ಕೆಲವು ಕ್ಯಾನ್ಸರ್ಸ್ಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಚಿಕಿತ್ಸೆ ಆಗಿರುತ್ತೆ. ಮತ್ತು ಇದನ್ನು ಕರೆಕ್ಟ್ ಟೈಮ್ಗೆ ಮಾಡಿದರೆ ಸಕ್ಸಸ್ ರೇಟ್ಸ್ ಜಾಸ್ತಿ ಬರ್ತೀನದೇ ಬರೋಣ. ಸೊ ಒಂದು ಥ್ಯಾಲಸೇಮಿ ಅಂದರೆ ಅದ್ರ ಏನಂದರೆ ಪ್ರತಿ ತಿಂಗಳು ನಾವು ಲಿವರ್ನು ಮತ್ತು ಹಾರ್ಟಲ್ಲಿ ಅಕ್ಯುಮುಲೇಟ್ ಆಗಿ ಸಾಧಾರಣವಾಗಿ 40-45 ವರ್ಷದ ಮೇಲೆ ಯಾರೂ ಬದುಕಲ್ಲ, ಅದೇ ಟ್ರಾನ್ಸ್ಪ್ಲಾಂಟ್ ಮಾಡಿದರೆ ಸಾಧಾರಣವಾಗಿ ಬದುಕ್ತಾರೆ. ಎ ಪ್ಲಾಸ್ಟಿಕ್ ಅನಿಮಿಯಾ, ಎಲ್ಲಿ ಬೋನ್ ಮ್ಯಾರೋ ಕೆಂಪು ರಕ್ತ, ಬಿಳಿ ರಕ್ತ, ಪ್ಲೇಟ್ಲೆಟ್ ರಕ್ತ ಏನೂ ಉತ್ಪಾದನೆ ಮಾಡಲ್ಲ, ಅದು ಎ ಪ್ಲಾಸ್ಟಿಕ್ ಅನಿಮಿಯಾ ಅಂತ ಹೇಳ್ತೀವಿ. ಇಮ್ಯುನೋ ಡಿಫಿಷಿಯನ್ಸಿ ಅಂದರೆ ಇಮ್ಯುನಿಟಿನ ತಡೆಯೋಕ್ಕಾಗದೇ ಇರೋಂಥ ಮಕ್ಕಳಿಗೆ ಕೂಡ ಟ್ರಾನ್ಸ್ಪ್ಲಾಂಟ್ ಮಾಡ್ತೇವೆ. ಸೊ ಟ್ರಾನ್ಸ್ಪ್ಲಾಂಟ್ ಮಾಡುವುದು ಒಂದು ಸಿಂಪಲ್ಲಾಗಿ ಹೇಳಬೇಕಂದ್ರೆ ಅದು ಒಂದು ವ್ಯವಸಾಯ ಇದ್ದಂಗೆ, ಅಂದರೆ ಕೃಷಿ ಮಾಡ್ದಂಗೆ. ಇದರಲ್ಲಿ ನಾನು ಹೇಳ್ದಂಗೆ ಫಸ್ಟಲ್ಲಿ ಇದು ಶಸ್ತ್ರಚಿಕಿತ್ಸೆ ಥರ ಅಲ್ಲ, ಆಪ್ರೇಷನ್ ಮಾಡಿಬಿಡೋ ಥರ ಅಲ್ಲ. ಇದರಲ್ಲಿ ನಾವು ಇವಾಗ ವ್ಯವಸಾಯ ಮಾಡೋದಂದರೆ ಹೇಗೆ, ರೈತ ಸ್ಟೆಮ್ಸ್ ಬೀಜನ ಸರಿಯಾಗಿ ಹಾಕಿ. ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯ, ಯುವ ಟೂರಿಸಂ ಕ್ಲಬ್ ಕರ್ನಾಟಕ ಚಾಪ್ಟರ್ ಮತ್ತು ಯುವ ಟೂರಿಸಂ ಕ್ಲಬ್ ಸಹಯೋಗದಲ್ಲಿ ನಗರದ ಶರಣಬಸವ ವಿಶ್ವವಿದ್ಯಾಲಯದ ಮುಖ್ಯ ಆವರಣದಲ್ಲಿ ಜೂನ್ 7 ಮತ್ತು 8 ವಿಶ್ವ ಪರಿಸರ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಹಾಗೂ ವಿವಿಧ ಸ್ಪರ್ಧೆಗಳು ಮತ್ತು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು.
ನಗರದ ಶರಣ ಬಸವೇಶ್ವರ ವಿಶ್ವವಿದ್ಯಾಲಯದಲ್ಲಿ ವಿವಿಧ ಸ್ಪರ್ಧೆಗಳು ಮತ್ತು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ವಿಶ್ವವಿದ್ಯಾಲಯದ ಪ್ರವಾಸೋದ್ಯಮ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ವಾಣಿಶ್ರೀ ತೊನ್ಸಳ್ಳಿ ಕಾರ್ಯಕ್ರಮ ಆಯೋಜಿಸಲು ಈ ಪ್ರವಾಸೋದ್ಯಮ ಸಚಿವಾಲಯ 25,000 ರೂಪಾಯಿ ಮಂಜೂರು ಮಾಡಿತ್ತು. ಜೂನ್ 7ರಂದು ಜಿಲ್ಲೆಯ ವಿವಿಧ ಕಾಲೇಜುಗಳಲ್ಲಿ ಪಿಯುಸಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಪ್ರವಾಸೋದ್ಯಮ ವಿಭಾಗದ ಮುಖ್ಯ ಆವರಣದಲ್ಲಿ ಪರಿಸರ ಸಮಸ್ಯೆಗಳ ಕುರಿತು ಭಾಷಣ, ರಸಪ್ರಶ್ನೆ, ಪ್ರಬಂಧ ಮತ್ತು ಚಿತ್ರಕಲೆ ಸ್ಪರ್ಧೆ ಆಯೋಜಿಸಲಾಗಿತ್ತು. ಜೂನ್ 8ರಂದು ಪರಿಸರವಾದಿ ಮತ್ತು ಗ್ರೀನ್ ಗುಲ್ಬರ್ಗಾ ಫೌಂಡೇಶನ್ ಹಾಗೂ ಗೋ ಗ್ರೀನ್ ಗ್ರೂಪ್ ಸಂಸ್ಥಾಪಕ ಇಮ್ರಾನ್ ಸೌದ್ಗಾರ್ ವಿಶ್ವ ಪರಿಸರ ದಿನಾಚರಣೆ ನಿಮಿತ್ತ ವಿಶೇಷ ಉಪನ್ಯಾಸ ನೀಡಿದರು ಎಂದು ಡಾಕ್ಟರ್ ವಾಣಿಶ್ರೀ ತೊನ್ಸಳ್ಳಿ ಹೇಳಿದರು. ಇದೇ ಸಂದರ್ಭದಲ್ಲಿ ಪರಿಸರವಾದಿ ಮಹಾಂತೇಶ್ ರೋಜೆ ಅವರ ಸೇವೆ ಗುರುತಿಸಿ ಸನ್ಮಾನಿಸಲಾಯಿತು. ನಂತರ ಪರಿಸರ ದಿನಾಚರಣೆಯ ಪ್ರಯುಕ್ತ ಪರಿಸರವಾದಿಗಳಾದ ಮಹಾಂತೇಶ್ ರೋಜೆಯವರು ವಿದ್ಯಾರ್ಥಿಗಳಿಗೆ ಪರಿಸರದ ಮಹತ್ವದ ಬಗ್ಗೆ ಮನವರಿಕೆ ಮಾಡಿಕೊಟ್ಟರು ಹಾಗೂ ಸಾರ್ವಜನಿಕರಿಗೆ ಪರಿಸರ ಸ್ನೇಹಿ ಬಟ್ಟೆ ಚೀಲಗಳನ್ನು ವಿತರಿಸಲಾಯಿತು ಎಂದು ಹೇಳಿದರು. ಕಲಬುರಗಿಯಲ್ಲಿ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 37 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ 24 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಬಿಲ್ಗುಂದಿ ಭಾರತದ ಹೊಂಡಾ ಸಹಯೋಗದಲ್ಲಿ 100cc ಬೈಕ್ ಅನಾವರಣ. ಇಸ್ಕಾನ್ ಭಕ್ತಿ ಕೇಂದ್ರದ ವತಿಯಿಂದ ಅದ್ದೂರಿಯಾಗಿ ಜಗನ್ನಾಥ ರಥಯಾತ್ರೆ. ವಿದ್ಯುತ್ ದರ ಏರಿಕೆ ಖಂಡಿಸಿ ವಾಣಿಜ್ಯೋದ್ಯಮ ಸಂಸ್ಥೆಗಳು ನೀಡಿದ ಬಂದ್ಗೆ ಕಲಬುರಗಿಯಲ್ಲಿ ಉತ್ತಮ ಪ್ರತಿಕ್ರಿಯೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ಮತ್ತು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಹಾಗೂ ಸಹ ಪ್ರಾಯೋಜಕರು ಜಿಕಲ್ ಕಾರ್ಟೂನ್ ಆನಿಮೇಷನ್ ಸ್ಟುಡಿಯೋ ಮತ್ತು ಅಕಾಡೆಮಿ SB ಟೆಂಪಲ್ ರೋಡ್ ಕಲಬುರಗಿ. ರ್ಯಾಂಬೋ ಸರ್ಕಸ್ ಈಗ ನಿಮ್ಮ ಕಲಬುರಗಿ ನಗರದಲ್ಲಿ. ದಿನಾಂಕ 22 ಜೂನ್ 2023 ಪ್ರಾರಂಭ. ಪ್ರತಿದಿನ ಮಧ್ಯಾಹ್ನ 1 ಗಂಟೆ, ಸಾಯಂಕಾಲ 4 ಗಂಟೆ ಹಾಗೂ 7 ಗಂಟೆಗೆ ಪ್ರದರ್ಶನಗಳು ನಡೆಯಲಿವೆ. ವಿಳಾಸ ಶರಣ ಬಸವೇಶ್ವರ ದೇವಸ್ಥಾನದ ಎದುರುಗಡೆ ಜಾತ್ರಾ ಮೈದಾನ ಕಲಬುರಗಿ. ರ್ಯಾಂಬೋ ಸರ್ಕಸ್ ವೀಕ್ಷಿಸುವ ಇಚ್ಛೆಯುಳ್ಳವರು ಆನ್ಲೈನ್ನಲ್ಲೂ ಕೂಡ ಟಿಕೆಟ್ ಬುಕ್ ಮಾಡಬಹುದು. ವೆಬ್ಸೈಟ್ ವಿಳಾಸ www.rambosarcus.in. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? SSLC PUC ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸುವ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕ್ಅಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿಗಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಆನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ ಜಿಂಗಲ್ ಕಾರ್ಟೂನ್ಸ್ ಆನಿಮೇಷನ್ ಟ್ರೈನಿಂಗ್ ಅಕಾಡೆಮಿ,
ಸಿಂದಿಗೆ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9880672522, 9620334.